ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇವತ್ತು ಹಾವೇರಿ ಜಿಲ್ಲಾ ಪ್ರವಾಸ ನಡೆಸಿದರು. ಜಿಲ್ಲೆಯ 4 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಬಹಿರಂಗ ಪ್ರಚಾರ ಸಭೆಗಳನ್ನು ನಡೆಸಿ ಕೇಸರಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಕರೆ ಕೊಟ್ಟರು. 4 ಕ್ಷೇತ್ರಗಳ ಬಹಿರಂಗ ಸಭೆಗಳಲ್ಲೂ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸವನ್ನು ಬಿಎಸ್ವೈ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾವೇರಿ ಜಿಲ್ಲೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ನಡೆಸಿದರು. ಶಿಗ್ಗಾವಿಯಲ್ಲಿ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ಪರ ಪ್ರಚಾರ ಮಾಡಿ ಭಾಷಣ ಮಾಡಿದ ಬಿಎಸ್ವೈ, ಮೇ 17ರಂದು ನಾನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಬೆಂಬಲ ಬೇಕು. ಬಸವರಾಜ ಬೊಮ್ಮಾಯಿ ಅವರನ್ನ ಬಹುಮತದಿಂದ ಗೆಲ್ಲಿಸಿ ಅಂತ ಮನವಿ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವನು 3 ದಿವಸ ಮೇಲೆ ಅನ್ನಕ್ಕೆ ಬಂದರು. ಮನೆ ಮನೆಗೆ ಹೋಗಿ ಬಸವರಾಜ ಬೊಮ್ಮಾಯಿಯವರು ಮಾಡುವಂತ ಒಳ್ಳೆ ಕೆಲಸವನ್ನು ತಿಳಿಸಿ, ನಾವೇನು ಚುನಾವಣಾ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದೇವೆ ಆ ಸಂಗತಿಗಳನ್ನು ಜನರಿಗೆ ತಿಳಿಸಿ, ಈ ಬಿಸಿಲಲ್ಲಿ ಕುಂತವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ತಾಯಿ, ಬೇರೆ ಎಲ್ಲರೂ ಸಹ ಠೇವಣಿಯನ್ನು ಕೊಡ್ಕೊಂತಾರೆ, ಬಸವರಾಜ ಬೊಮ್ಮಾಯಿ ಬಹಳ ದೊಡ್ಡ ಹಂತದಲ್ಲಿ ಗೆಲ್ತಾರೆ. ಇದೇ ಟೈಮ್ನಲ್ಲಿ ಮಾತನಾಡಿದ ಶಿಗ್ಗಾವಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ರಾಜ್ಯ ಸರ್ಕಾರ ದಲಿತ ಬಡವರ ವಿರೋಧಿ ಸರ್ಕಾರ ಅಂತ ಕಿಡಿಕಾರಿದ್ರು. ಅಲ್ಲದೆ ಮತ್ತೊಮ್ಮೆ ಮತ ನೀಡಿ ಆಶೀರ್ವದಿಸಿ ಅಂತ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು. ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಬಿಜೆಪಿ ಸರ್ಕಾರ ಅಷ್ಟೇ ಸತ್ಯ. ನಮಗೆ ಒಂದು ಕನಸಿದೆ, ನಮಗೆ ಒಂದು ಈ ರಾಜ್ಯವನ್ನ ಇಡೀ ಭಾರತದಲ್ಲಿ ನಂಬರ್ ಒನ್ ರಾಜ್ಯ ಮಾಡುವಂತ ಒಂದು ಕನಸು, ಒಂದು ವಿಚಾರ, ಒಂದು ಹಾದಿ, ಒಂದು ಸಂಕಲ್ಪ ಇದೆ. ಒಂದು ಸುಭಿಕ್ಷೆ ನಾಡು, ದೀನ ದಲಿತರ, ಹಿಂದೂ ವರ್ಗದ ರೈತರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲ ಆಗುವಂತ ಒಂದು ನಾಡನ್ನ ಕಟ್ಟಬೇಕು, ನವ ಕರ್ನಾಟಕವನ್ನ ಕಟ್ಟಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಮೇ 12ನೇ ತಾರೀಕು ನಾವೆಲ್ಲರೂ ಸೇರಿ ಬಿಜೆಪಿಗೆ ಮತವನ್ನು ಹಾಕಿಸಿ ಗೆಲ್ಲಿಸಬೇಕನ್ನುವಂತ ಸಂಕಲ್ಪ ಮಾಡೋಣ. ಬೆಳಗ್ಗೆಯಿಂದ ಸಂಜೆವರೆಗೂ ಹಾವೇರಿ ಜಿಲ್ಲೆಯ 4 ಕ್ಷೇತ್ರಗಳನ್ನು ಸುತ್ತಿದ ಬಿಎಸ್ವೈ ಹೋದಲ್ಲೆಲ್ಲ ಪ್ರಮಾಣ ವಚನದ ಮಾತನ್ನೇ ಪುನರುಚ್ಚಾರ ಮಾಡಿದರು. ಒಟ್ಟಿನಲ್ಲಿ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ವಿಧಾನಸೌಧ ಪ್ರವೇಶಿಸೋದು ಗ್ಯಾರಂಟಿ ಅನ್ನೋ ಮಾತು ಕಾರ್ಯಕರ್ತರಲ್ಲಿ ಕೇಳಿಬಂತು. ಕ್ಯಾಮರಾಮನ್ ಪುಟ್ಟಪ್ಪ ಕಳ್ಳಿಹಾಳ ಜೊತೆ ರಾಜು ಅಣಬೇರ್, TV5 ಹಾವೇರಿ.